ಸರ್ ನಮ್ಮ ಹಿಂದುತ್ವಕ್ಕೆ ಅವಮಾನ ಮಾಡಿದ್ದಾರೆ ಇನ್ನೇನು ರಾಜ್ಯಾದ್ಯಂತ ನಡೀತಾ ಇರುವಂತ ಪ್ರತಿಭಟನೆ ಬರೀ ಮಂಡ್ಯದಲ್ಲಿ ಮಾತ್ರ ಅಲ್ಲ ರಾಜ್ಯಾದ್ಯಂತ ನಡೀತಾ ಇದ್ದ ಪ್ರತಿಭಟನೆ ನಿರಂತರವಾಗಿ ನಡೆಯುತ್ತೆ ಇದೆಲ್ಲ ಕಟ್ಟುಕತೆ ಸರ್ ಯಾವ ಅಲ್ಪಸಂಖ್ಯಾತರು ವಿರೋಧ ಮಾಡಿಲ್ಲ ಇದು ಏನಿದ್ರು ಕಾಂಗ್ರೆಸ್ನವರ ಕುಮ್ಮಕ್ಕು ಎಸ್ ಈಗ ಮಂಡ್ಯ ನಗರ ಗುರುಶಿ ಥಿಯೇಟರ್ ಮುಂದೆ ಮೆರವಣಿಗೆ ಹೋಗ್ತಾ ಇದೆ ಮಹಿಳೆಯರು ಕೂಡ ಇಲ್ಲಿ ವಾಕ್ ಮಾಡ್ತಾ ಅವ್ರೆ ನಡ್ಕೊಂಡು ಮೆರವಣಿಗೆಯಲ್ಲಿ ಯಾವ ಕಾರಣಕ್ಕೆ ಪ್ರತಿಭಟನೆ ಸರ್ ನಮ್ಮ ಹಿಂದುತ್ವಕ್ಕೆ ಅವಮಾನ ಮಾಡಿದ್ದಾರೆ ನಮ್ಮ ಹನುಮಾನ ಭಾಗಧ್ವಜವನ್ನ ತೆಗೆದು ಅಲ್ಲಿ ರಾಷ್ಟ್ರಧ್ವಜವನ್ನ ಧ್ವಜವನ್ನ ಆರಿಸಿದ್ದಾರೆ ನಮ್ದೇನ ಅಭ್ಯಂತರ ಇಲ್ಲ ನಾವು ದೇಶ ಭಕ್ತರೆ ಆದ್ರೆ ರಾಷ್ಟ್ರಧ್ವಜವನ್ನ ಧ್ವಜವನ್ನ ಆರಿಸಬೇಕಾದ್ರೆ ಅದಕ್ಕೆ ಒಂದು ನಿಯಮ ಇದೆ ಮಧ್ಯಾಹ್ನ ಮೂರ್ ಗಂಟೆಯಲ್ಲಿ ಚಪ್ಪಲಿ ಶೂಸ್ ಹಾಕೊಂಡು ರಾಷ್ಟ್ರಗೀತೆ ಇಲ್ದೇನೆ ಸಾರ್ವಜನಿಕರಿಗೆ ಹಿಂಸಾಚಾರ ಆರಿಸಿದ್ರು ನಾವು ಆರಿಸಿದ್ದು ಹಿಂದುತ್ವದ ಭಾಗವಧ್ವಜ ಮತ್ತಿನ್ನೇನು ನಾವು ಕೇಳ್ತಾ ಇಲ್ಲ ಇದೇನು ಪಾಕಿಸ್ತಾನ ಅಲ್ಲ ಕಲಿಸ್ತಾನಿ ಅಲ್ಲ ನಾವು ಹಿಂದೂಸ್ತಾನಿ ನಮಗೆ ಅಧಿಕಾರ ಇದೆ ನಮ್ಮ ಭಾಗವಧ್ವಜವನ್ನು ಆರಿಸುವಂಥದ್ದು ಹಿಂದುತ್ವಕ್ಕೋಸ್ಕರ ಈ ಪ್ರತಿಭಟನೆ ಓಕೆ ಈಗ ಅವ್ರು ಬಾವುಟ ಇಳಿಸೋರೆ ನೀವು ಆರಿಸ್ಬೇಕು ಅಂತ ಹೇಳ್ತಾ ಇದ್ದೀರಿ ಅವ್ರು ಆರಿಸಲ್ಲ ಅಂತ ಹೇಳ್ತಾರೆ ಆಸದಂಕ ನಾವು ಬಿಡಲ್ಲ ಹಿಂದೂಗಳು ಓಕೆ ಏನು ಮಾಡ್ತೀರಿ ಮಾವನ ಪ್ರತಿಭಟನೆ ಇದೆ ಪ್ರತಿಭಟನೆ ಮಾಡ್ತೀವಿ ಒಂಬತ್ತನೇ ತಾರೀಕು ಬ ರಾ ಕರ್ನಾಟಕ ಬಂದನ್ನು ಘೋಷಣೆ ಮಾಡಿದ್ದಾರೆ ಇದಕ್ಕೆ ನಮ್ಮ ಹಿಂದುತ್ವದ ಎಲ್ಲ ಜನಗಳು ಸಾತಿದ್ದಾರೆ ಮತ್ತು ಕ ಪಕ್ಷಾತೀತವಾಗಿ ಎಲ್ಲ ಭಾಗವಹಿಸ್ತಿದ್ದಾರೆ ಇಲ್ಲಿ ಓಕೆ ಯಾವ ಕಾರಣಕ್ಕೆ ಈ ತರ ಮಾಡ್ತಾರೆ ಸರ್ಕಾರದವರು ಇನ್ನೇನು ಓಲೈಕೆ ರಾಜಕಾರಣ ಅವ್ರಿಗೆ ವೋಟ್ ಬೇಕು ವೋಟ್ ಬ್ಯಾಂಕ್ ಬೇಕು ಅಧಿಕಾರ ಬೇಕು ಅವ್ರಿಗೆ ಹಿಂದುತ್ವದ ಬಗ್ಗೆ ಆಗಲಿ ಹಿಂದೂಸ್ತಾನದ ಬಗ್ಗೆ ಯಾವ ಎಸ್ ಕಾಂಗ್ರೆಸ್ನವರು ಓಟ್ ಬ್ಯಾಂಕ್ ಲೆಕ್ಕಾಚಾರದಲ್ಲಿ ಮಾಡ್ತಾರಂತ ಕೆರಗೋಡಲ್ಲಿ ವಿರೋಧ ಮಾಡೋಕ್ಕೆ ಅಲ್ಪಸಂಖ್ಯಾತ ದೊಡ್ಡ ಮಟ್ಟಕ್ಕೆ ಇಲ್ವಲ್ಲ ವಿರೋಧ ಮಾಡಿ ಏನು ಮಾಡ್ತಾರೆ ಇದೆಲ್ಲ ಕಟ್ಟು ಕತೆ ಸರ್ ಯಾವ ಅಲ್ಪಸಂಖ್ಯಾತರು ವಿರೋಧ ಮಾಡಿಲ್ಲ ಇದು ಏನಿದ್ರು ಕಾಂಗ್ರೆಸ್ನವರ ಕುಮ್ಮಕ್ಕು ಪಾಪ ಅಲ್ಪಸಂಖ್ಯಾತರ ಅಂತ ಮುಂದೆ ತಗೊಂಡ್ಬಂದು ಬಿಟ್ಟಿದ್ದಾರೆ ಓಕೆ ಈಗ ನೀವು ಪ್ರತಿಭಟನೆ ಮುಂದುವರ್ಸಿರಿ ಅದನ್ನ ಹೋದ್ರೆ ಖಂಡಿತ ಮಾಡ್ತೀವಿ ಸರ್ ಇದು ರಾಜ್ಯಾದ್ಯಂತ ನಡೀತಾ ಇರುವಂತಹ ಪ್ರತಿಭಟನೆ ಎಸ್ ಒಟ್ಟ ಕೆರಗೋಡಿನ ಏನು ಹನುಮ ಧ್ವಜವನ್ನು ಇಳಿಸಿದ್ದು ಕೇವಲ ರಾಜಕಾರಣ ಅಷ್ಟೇ ಯಾರು ಕೂಡ ಅದಕ್ಕೆ ವಿರೋಧ ಮಾಡಿರಲಿಲ್ಲ ಕಾಂಗ್ರೆಸ್ ಕೇವಲ ರಾಜಕಾರಣ ಮಾಡ್ತಿದೆ ಮತ್ತೆ ಬಾವುಟ ಅರಸುವರೆಗೂ ಸಹ ನಾವು ಈ ಪ್ರತಿಭಟನೆ ಮಾಡ್ತೀವಿ ಅನ್ನೋದು ಇವ್ರ ಲೆಕ್ಕಾಚಾರ